ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಇವತ್ತಿನ ಟಾಪಿಕಲ್ಲಿ ನಾನು ಸೈಡ್ ಪ್ಲ್ಯಾಂಕ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕಾಗಿ ನಿಮ್ಮ ಮುಂದೆ ಬಂದಿರುವಂಥದ್ದು. ಈ ಸೈಡ್ ಪ್ಲ್ಯಾಂಕ್ಸ್ನ ನೀವು ಸರಿಯಾದ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ದೆ ಅದರಲ್ಲಿ ಭಾಳಷ್ಟು ಕಮ್ಮಿ ಟೈಮಲ್ಲಿ ಜಾಸ್ತಿ ಕ್ಯಾಲೋರೀಸ್ನ ಬರ್ನ್ ಮಾಡ್ಬೋದು, ಅದ್ರ ಜೊತೆ ಜೊತೆಗೆ ಪ್ಯಾಕ್ಸ್ ಮಾಡ್ತೀನಿ ಅನ್ನೋರಿಗೆ ಈ ವ್ಯಾಯಾಮ ಭಾಳಷ್ಟು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ವಿಡಿಯೋದಲ್ಲಿ ನಮ್ಮೆಲ್ಲರಿಗೂ ಏನು ತಿಳಿಸ್ಕೊಡ್ತೀರಾ ಸರ್ ಅಂದರೆ, ಸೆಟಪ್ ಆ್ಯಂಡ್ ಪೋಸ್ಚರ್, ರೇಂಜ್ ಆಫ್ ಹೋಲ್ಡಿಂಗ್ ಮತ್ತು ಬ್ರೀತಿಂಗ್ ಟೆಕ್ನಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ, ಸೊ ನಾನು ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಷನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಟಾಪಿಕ್ಗೆ ಹೋಗೋಣ. ಸೈಡ್ ಪ್ಲ್ಯಾಂಕ್ಸ್ ಒನ್ ಆಫ್ ಅ ಬೆಸ್ಟ್ ಎಕ್ಸಸೈಸ್ ಫಾರ್ ದ ಮಿಡ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಈಗ ನೀವು ಪ್ರಶ್ನೆ ಕೇಳ್ಬೋದು, ಸರ್ ಈ ವ್ಯಾಯಾಮ ಮಾಡೋದ್ರಿಂದ ಏನೇನು ಉಪಯುಕ್ತ ಲಾಭಗಳಿದೆ ಅಂತ. ನಿಮಗೆ ಗೊತ್ತಿರಲಿ, ನಮ್ಮ ಭುಜ ಏನಿದೆ, ನಮ್ಮ ಭುಜ ಆಗಿರ್ಬೋದು, ನಮ್ಮ ತೋಳುಗಳಾಗಿರ್ಬೋದು, ನಮ್ಮ ಮುಂದೋಳ ಆಗಿರ್ಬೋದು, ಕಾಲುಗಳಿಗೆ ಭಾಳಷ್ಟು ಸ್ಟ್ರೆಂಥನ್ ಮಾಡೋದಕ್ಕೆ ಈ ವ್ಯಾಯಾಮ ಭಾಳಷ್ಟು ಸಹಾಯ ಮಾಡುತ್ತೆ. ಅದ್ರ ಜೊತೆ ಜೊತೆಗೆ ನಮ್ಮ ಬಾಡಿದು ಬ್ಯಾಲೆನ್ಸ್ ಇಂಪ್ರೂವ್ ಮಾಡೋದಕ್ಕೆ ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಮಾಡೋದಕ್ಕೆ, ಏಕಾಗ್ರತೆ ಅಂತ ಏನು ಹೇಳ್ತೀವಿ, ಇದನ್ನು ಇಂಪ್ರೂವ್ ಮಾಡೋದಕ್ಕೂ ಈ ವ್ಯಾಯಾಮ ಭಾಳಷ್ಟು ಲಾಭದಾಯಕವಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರಲಿ, ಈ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಟ್ರಾನ್ಸ್ವರ್ಸ್ ಅಬ್ಡಮನ್ ಏನಿದೆ, ಆ ಟ್ರಾನ್ಸ್ವರ್ಸ್ ಅಬ್ಡಮನ್ ಆಗಿರ್ಬೋದು, ಇಂಟರ್ನಲ್ ಎಕ್ಸ್ಟರ್ನಲ್ ಆಬ್ಲಿಕ್ಸ್ ಆಗಿರ್ಬೋದು, ಮತ್ತು ಗ್ಲೂಟಸ್ ಮಿನಿಮಸ್ ಏನಿದೆ, ಈ ಮಾಂಸಖಂಡಗಳು ಭಾಳಷ್ಟು ಚೆನ್ನಾಗಿ ಆಕ್ಟಿವೇಷನ್ಗೆ ಬರುವಂಥದ್ದು. ಇದಕ್ಕೆ ನಾವು ಪ್ರೈಮರಿ ಮಸಲ್ ಅಂತ ಕರೆಯಲ್ಪಡುವಂಥದ್ದಾಗಿರುತ್ತೆ. ಮತ್ತು ಇದಕ್ಕೆ ಸಪೋರ್ಟ್ ಮಾಡುವಂಥ ಮಾಂಸಖಂಡ ಏನಿದೆ ಅಂದರೆ ಸೆಕೆಂಡರಿ ಮಾಂಸಖಂಡಗಳು ಏನಿದೆ, ಇದರಲ್ಲಿ ಬಂದು ಕ್ವಾಡ್ರೈಸಪ್ಸ್, ಏನು ನಮ್ಮ ಕಾಲಲ್ಲಿ ಮಂಡಿ ಹತ್ರ ಇರೋವಂಥ ಸೈಡ್ ಮಸಲ್ ಏನಿದೆ ಅದು ಕ್ವಾಡ್ರೈಸಪ್ಸ್ ಅಂತ ಏನು ಕರಿತೀವಿ, ಈ ಕ್ವಾಡ್ರೈಸಪ್ಸ್ ಆಗಿರ್ಬೋದು ಮತ್ತು ಹ್ಯಾಮ್ಸ್ಟ್ರಿಂಗು ನಮಗೆ ಇದಕ್ಕೆ ಈ ವ್ಯಾಯಾಮ ಮಾಡೋದಕ್ಕೆ ಭಾಳಷ್ಟು ಸಹಾಯ ಮಾಡುವಂಥದ್ದಾಗಿರುತ್ತೆ. ಮೊದಲಿಗೆ ಪಾಯಿಂಟ್ ಕೊಟ್ಟಂಗೆ ಸೆಟಪ್ ಆ್ಯಂಡ್ ಪೋಸ್ಚರ್ ಅಂತ ಕೊಟ್ಟಿದ್ದೀನಿ. ಸೆಟಪ್ ಆ್ಯಂಡ್ ಪೋಸ್ಚರಲ್ಲಿ ಏನು ಅಂಥ ದೊಡ್ಡ ಎಕ್ವಿಪ್ಮೆಂಟು ಮಿಷಿನ್ಸ್ ಬೇಕಾಗಿಲ್ಲ, ಇದಕ್ಕೆ ಒಂದು ಅಬ್ಡಮನ್ ಮ್ಯಾಟ್ ಇದ್ದರೆ ಸಾಕಾಗುತ್ತೆ, ಇಲ್ಲಾಂದರೆ ನೆಲದ ಮೇಲೆ ಹಾಗೇನೂ ಮಾಡ್ಬೋದಾಗಿರುತ್ತೆ. ಇದು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಈಗ ತಾನೇ ಜಿಮ್ಗೆ ಜಾಯ್ನ್ ಆಗಿರೋರಾಗಿರ್ಬೋದು, ಇಲ್ಲ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಲೆವೆಲಲ್ಲಿ ಇರೋವಂಥದ್ದು ಈ ವ್ಯಾಯಾಮನ ಮಾಡ್ಬೋದಾಗಿರುತ್ತೆ. ಯಾವಾಗ ಮಾಡಬೇಕು ಸರ್ ಅಂತ ನೀವು ಕೇಳ್ಬೋದು. ಎಕ್ಸಸೈಸ್ ಮಾಡೋ ನಿಮ್ಮ ಮೇಯ್ನ್ ಎಕ್ಸಸೈಸ್ ಏನಿದೆ, ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆನೂ ಮಾಡ್ಬೋದು, ಎಕ್ಸಸೈಸ್ ಆದಮೇಲೂ ನೀವು ಮಾಡ್ಬೋದಾಗಿರುತ್ತೆ. ಇದು ಮಾಡೋದಕ್ಕೆ ಬೇಕಾಗಿರುವಂಥದ್ದು ಒಂದು ಅಬ್ಡಮನ್ ಮ್ಯಾಟ್ ಒಂದು ಬೇಕಾಗುತ್ತೆ, ಒಂದು ಫ್ಲ್ಯಾಟ್ ಸರ್ಫೇಸ್ ಇದ್ದರೆ ಸಾಕಾಗುತ್ತೆ, ಇದರಲ್ಲಿ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿಯಿಂದ ಮಾಡುವಂಥದ್ದು ಇರುತ್ತೆ, ಬಟ್ ಕೆಲವೊಂದನ್ನು ಮಾತ್ರ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡುವಂಥದ್ದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥದ್ದು ಇದೊಂದು ಸೆಟಪ್ ಒಂದು ಬೇಕಾಗುತ್ತೆ, ಈ ಥರದ ಒಂದು ಸೆಟಪ್ ಬೇಕಾಗುತ್ತೆ. ಅದಕ್ಕೆ ಪೋಸ್ಚರ್ ಯಾವ ರೀತಿಯಾಗಿರಬೇಕು ಸರ್ ಅಂದರೆ, ನಾವು ಸೈಡಲ್ಲಿ ಕೂತ್ಕೋಬೇಕಾಗತ್ತೆ. ನಮ್ಮ ಭಾರನ ನಮ್ಮ ಮುಂದೋಳು ಏನಿದೆ, ಮುಂದೋಳು ಶೋಲ್ಡರ್ ಮೇಲೆ, ನಮ್ಮದು ಪೂರ್ತಿ ಬಾಡಿ ವೆಯ್ಟ್ನೇ ಮೂರು ಪಾಯಿಂಟ್ ಮೇಲೆ ಬ್ಯಾಲೆನ್ಸ್ ಮಾಡ್ತೀವಿ. ಯಾವುದ್ಯಾವುದು ಅಂದರೆ, ಫೋರ್ ಆರ್ಮ್ಸ್ ಮತ್ತು ಎಲ್ಬೋ ಮೇಲಿರುತ್ತೆ ಒಂದು, ಒಂದು ಶೋಲ್ಡರ್ ಮೇಲಿರುತ್ತೆ, ಒಂದು ನಮ್ಮ ಪಾದದ ಹತ್ರ ಇರುತ್ತೆ, ಈ ಪಾದದ ಹತ್ರ ಇರುತ್ತೆ. ಕೆಲವರು ಮಾಡೋದಕ್ಕೆ ಆಗದೇ ಇರೋವಂಥವ್ರು ಕಾಲನ್ನ ಮುಂದೆ ಇಟ್ಕೋ, ಪಾದನ ಮುಂದೆ ಇಟ್ಕೋಬೋದು, ಮಾಡೋಕ್ಕಾಗುತ್ತೆ ಅನ್ನೋರು ಮೇಲೆ ಇಟ್ಕೋಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಆ ಥರ ಕಂಫರ್ಟಬಲಲ್ಲಿ ಮಾಡ್ಬೋದಾಗಿರುತ್ತೆ. ಕೈನ ಹೀಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಮೇಲೆ ಸ್ಟ್ರೈಟಾಗಿ ಎತ್ತಿಟ್ಟಿರ್ಬೋದು ನಿಮ್ಗೆ ಕಂಫರ್ಟಬಲಿಟಿ ತಕ್ಕಂಗೆ. ನಾನು ಕಾಲು ಮೇಲೆ ಇಟ್ಕೊತೀನಿ, ಸ್ಟ್ರೈಟ್ ಇಟ್ಕೋಬೇಕು. ಸಾಧಾರಣವಾಗಿ ಇದರಲ್ಲಿ ಯಾವ ಥರ ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ, ಕೈನ ತುಂಬ ದೂರ ಇಟ್ಬಿಟ್ಟಿರ್ತಾರೆ. ದೂರ ಇಡೋದ್ರಿಂದ ರೊಟೇಟರ್ ಕಾಫ್ ಬೋನ್ ಮೇಲೆ ತುಂಬ ಲೋಡ್ ಬೀಳೋದ್ರಿಂದ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಕೆಲವರು ಹೀಗಿಟ್ಟಿರ್ತಾರೆ, ಹೀಗಿಟ್ಟಿದ್ದಾಗ ಏನಾಗುತ್ತೆ, ನಾವು ನಮ್ಮ ತೋಳುಗಳ ಮೇಲೆ ಮಲ್ಕೋಬೇಕಾಗತ್ತೆ, ಅದನ್ನು ಪೋಸ್ಚರ್ ಸರಿಗೆ ಬರೋದಿಲ್ಲ, ನಮ್ಮ ಜಾಯಿಂಟ್ಸ್ ಮೇಲೆ ಜಾಸ್ತಿ ಲೋಡ್ ಬಿದ್ದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಪೊಸಿಷನ್ ತೊಗೋಬೇಕು ಅಂದರೆ ಸ್ಟ್ರೈಟ್ ಲೈನಲ್ಲಿ ಇರಬೇಕು, ಹೀಗಾನ ಇಟ್ಕೊಳ್ಳಿ ಸ್ಟ್ರೈಟ್ ಲೈನಲ್ಲಿ ಇರಬೇಕು. ನಮ್ಮ ಬಾಡಿ ಸ್ಟ್ರೈಟ್ ಇರಬೇಕು, ಮುಂದೆ ಬಗ್ಗಿರಬಾರ್ದು, ಹಿಂದೆ ಬಗ್ಗಿಸಿರಬಾರ್ದು, ಸ್ಟ್ರೈಟಾಗಿ ಇಟ್ಕೊಳ್ಳಿ ಇಲ್ಲ ಹೀಗಿಟ್ಕೊಳ್ಳಿ, ಈ ರೀತಿಯಾಗಿ ನಿಲ್ಲಬೇಕಾಗತ್ತೆ. ಉಸಿರಾಟ ಆಡಬೇಕು, ಈ ರೀತಿಯಾಗಿ ನಿಲ್ತ್ಕೋಬೇಕು, ನಮ್ಮ ಪೂರ್ತಿ ಬಾಡಿ ಲೈನ್ ಒಂದೇ ಲೈನಲ್ಲಿ ಇರಬೇಕಾಗತ್ತೆ, ಈ ರೀತಿಯಾಗಿ ಮಾಡುವಂಥದ್ದು. ಇನ್ನು ಎರಡನೇ ಪಾಯಿಂಟ್ ಕೊಟ್ಟಂಗೆ ರೇಂಜ್ ಆಫ್ ಹೋಲ್ಡಿಂಗ್ ಅಂತ ಕೊಟ್ಟಿದ್ದೀನಿ. ಈ ರೇಂಜ್ ಆಫ್ ಹೋಲ್ಡಿಂಗಲ್ಲಿನೂ ಅಷ್ಟೇ, ಕೆಲವರು ಏನು ಮಾಡ್ತಾರೆ, ಇದನ್ನು ಮಾಡಬೇಕಾದ್ರೆ ಈ ರೀತಿ ಇದ್ದಾಗ ಇಲ್ಲಿ ಮಾತ್ರನೇ ಎತ್ತುತ್ತಾ ಇರ್ತಾರೆ, ಹೀಗೆ ತೊಡೆನ ಕೆಳಗಡೆ ಬಿಟ್ಬಿಡ್ತಾರೆ, ಸೊಂಟನ ಕೆಳಗಡೆ ಬಿಟ್ಬಿಟ್ಟು ಎತ್ತುತ್ತಾ ಇರ್ತಾರೆ, ಈ ರೀತಿ ಮಾಡಬಾರ್ದು. ಇನ್ನು ಕೆಲವರು ಏನು ಮಾಡ್ತಾರೆ, ತೀರಾ ಹಿಂಗೆ ಎತ್ಬಿಟ್ಟಿರ್ತಾರೆ, ಹಿಂಗೆ ಈ ರೀತಿ ಮಾಡೋಂಗಿಲ್ಲ. ಯಾಕೆಂದರೆ ಅದು ಪೋಸ್ಚರ್ ಸರಿಗಿಲ್ಲ ಅಂದರೆ ನಿಮ್ದು ಬೇಕಾಗಿರುವಂಥ ಮಸಲ್ ಆ್ಯಕ್ಟಿವೇಟೇ ಆಗೋದಿಲ್ಲ. ಇದನ್ನು ಮಾಡಬೇಕಾದ್ರೆ ಪಿಂಚ್ ಪಾಯಿಂಟ್ ನ್ಯಾಪ್ಕ ಇಟ್ಕೋಬೇಕಾಗಿರೋವಂಥದ್ದು, ನಮ್ಮ ಕೋರ್ ಮಸಲ್ ಏನಿದೆ ಅದನ್ನು ಟೈಟ್ ಮಾಡಿ ಇಟ್ಕೋಬೇಕು. ಟೈಟ್ ಮಾಡಿದ್ರೆ ಮಾತ್ರ ನಿಮಗೆ ಚೆನ್ನಾಗಿ ಫೀಲ್ ಆಗುತ್ತೆ,
ನೀವು ಮಾಡ್ತಾ ಇರೋಂಥ ಎಕ್ಸಸೈಸ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು. ನಾವು ಈ ರೀತಿ ಪೊಸಿಷನ್ ತೊಗೊತೀವಿ, ಇಷ್ಟು ಮಾತ್ರ ಎತ್ತಿರಬೇಕಾಗತ್ತೆ, ಜಾಸ್ತಿ ಮೇಲೆ ಎತ್ತಬಾರ್ದು, ಅದೇ ರೀತಿ ಜಾಸ್ತಿ ಕೆಳಗಡೆ ಬಿಡಬಾರ್ದು, ಇಷ್ಟು ಮಾತ್ರ ಎತ್ತಿರಬೇಕಾಗತ್ತೆ. ನಿಮ್ಮ ಪಾದದ ಮೇಲೆ ನಿಮ್ಮ ಲೋಡ್ ಇರಬೇಕು, ಫೋರ್ ಆರ್ಮ್ಸ್ ಮೇಲೆ ಲೋಡ್ ಇರಬೇಕು, ಶೋಲ್ಡರ್ ಮೇಲೆ ಲೋಡ್ ಇರಬೇಕು, ಇದು ರೇಂಜ್ ಆಫ್ ಮೋಷನ್ ಆಗಿರುತ್ತೆ. ಅದೇ ರೀತಿಯಾಗಿ ಬ್ರೀತಿಂಗ್ ಟೆಕ್ನಿಕ್ ಯಾವ ಥರ ಇರಬೇಕು ಸರ್ ಅಂದರೆ, ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ದಂಗೆ ಈ ವಿಡಿಯೋದಲ್ಲೂ ಹೇಳ್ತೀನಿ, ಬ್ರೀತಿಂಗ್ ಟೆಕ್ನಿಕ್ಕು ವರ್ಕೌಟ್ಗೆ ತಕ್ಕಂಗೆ ಬರುವಂಥದ್ದಾಗಿರೋದ್ರಿಂದ ಈ ವರ್ಕೌಟ್ಗೆ ನೀವು ಬ್ರೀತ್ನ ಹೋಲ್ಡ್ ಮಾಡಬಾರ್ದು, ನಿಲ್ಲಿಸ್ಬಾರ್ದು, ನೀವು ಉಸಿರಾಟ ಆಡ್ತಾನೇ ಇರಬೇಕು. ಒಂದ್ಸಲ ನೀವು ಪೊಸಿಷನ್ ತೊಗೊಂಡ್ಮೇಲೆ ಉಸಿರಾಟ ಆಡ್ತಾ ಇರಬೇಕು. ಈ ರೀತಿಯಾಗಿ ಉಸಿರಾಟ ಮಾಡ್ತಾ ಇರಬೇಕಾಗತ್ತೆ. ಉಸಿರಾಟ ನಿಲ್ಲಿಸಿದಾಗ ಏನಾಗುತ್ತೆ, ನಿಮಗೆ ಮುಂಚೆನೆ ಹೇಳ್ದಂಗೆ ಪರ್ಟಿಕ್ಯುಲರ್ ಮಸಲ್ಗೆ ಬೇಕಾಗುವಷ್ಟು ಆಮ್ಲಜನಕ ಮತ್ತು ಪೌಷ್ಟಿಕಾಂಶ ಹೋಗದೇ ಇರೋದ್ರಿಂದಾಗಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರೋವಂಥದ್ದು. ಇದರಲ್ಲಿ ನ್ಯಾಪ್ಕ ಇಟ್ಕೋಬೇಕಾಗಿರೋಂಥ ಪಿಂಚ್ ಪಾಯಿಂಟ್ ಇಷ್ಟೇ ಫ್ರೆಂಡ್ಸ್. ನಿಮ್ಮದು ಮೂರು ಜಾಯಿಂಟ್ಸ್ ಏನಿದೆ ಅಂದರೆ, ಮೂರು ಪಾಯಿಂಟ್ಸ್ ಏನಿದೆ ನಿಮ್ಮ ಪೂರ್ತಿ ಬಾಡಿ ವೆಯ್ಟ್ನ ಹೋಲ್ಡ್ ಮಾಡುವಂಥದ್ದು, ಅದು ಪಕ್ಕ ಇರಬೇಕು. ಯಾವುದನ್ನು ಚೀಟ್ ಮಾಡೋಕ್ಕೆ ಹೋಗಬೇಡಿ, ನಾನು ಮಾಡ್ತೀನಿ ಅಂತ ಚೀಟ್ ಮಾಡೋಕ್ಕೆ ಹೋಗಬೇಡಿ. ಬಾಡಿ ಲೈನ್ ಒಂದೇ ಇರಬೇಕು, ನಿಮ್ಮ ಬಾಡಿ ಆಕ್ಸಸ್ ಏನಿದೆ, ಸ್ಟ್ರೈಟ್ ಆಕ್ಸಸ್ ಏನಿದೆ, ಆ ಸ್ಟ್ರೈಟ್ ಆಕ್ಸಸ್ ಒಂದೇ ಸ್ಟ್ರೈಟ್ ಆಗಿರಬೇಕಾಗತ್ತೆ. ಎಲ್ಲೂ ಕೆಳಗಡೆ ಬಿಡೋದು, ಸೊಂಟ ಕೆಳಗಡೆ ಬಿಡೋದು, ಸೊಂಟ ಮೇಲೆ ಎತ್ತುವಂಥದ್ದು ಮಾಡೋಕ್ಕೆ ಹೋಗಬೇಡಿ. ಕಾಲನ್ನ ಬೆಂಡ್ ಮಾಡ್ಕೊಂಡು ಮಾಡುವಂಥದ್ದು ಇರುತ್ತೆ, ಕಾಲನ್ನ ಸಿಸಲ್ ಥರ ಹಾಕ್ಕೊಂಡು ಮಾಡುವಂಥದ್ದು ಇರುತ್ತೆ, ಅದು ಬರೋ ವೀಡಿಯೋಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ಇದನ್ನು ಎಷ್ಟು ಸಲ ಮಾಡಬೇಕು ಸರ್, ಎಷ್ಟು ಹೊತ್ತು ನಿಲ್ಲಿಸ್ಕೋಬೇಕು ಸರ್, ನಾವು ಎಷ್ಟು ಹೊತ್ತು ನಿಲ್ಲಿಸ್ಕೊಂಡ್ರೆ ನಮಗೆ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಇಲ್ಲ ಪ್ಯಾಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಇದು ನಿಮಗೆ ಗೊತ್ತಿರಲಿ, ಬೇಸಿಕ್ ಲೆವೆಲಲ್ಲಿ ಇವಾಗ ತಾನೇ ಜಿಮ್ಗೆ ಜಾಯ್ನ್ ಆಗಿ ಮಾಡ್ತಾ ಇರೋವಂಥವ್ರು, ಎಕ್ಸಸೈಸ್ ಮಾಡ್ತಾ ಇರೋವಂಥವ್ರು ಆಗಿರೋರು ಆದರೆ, ಇದನ್ನು ನೀವು 10-15 ಸೆಕೆಂಡ್ ಹೋಲ್ಡ್ ಮಾಡ್ತಾ ಬನ್ನಿ. ನಿಮಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮ್ಮ ಟೈಮಿಂಗ್ಸ್ನ ಜಾಸ್ತಿ ಮಾಡ್ಕೋಬೋದಾಗಿರುತ್ತೆ. ಎಷ್ಟು ಸೆಟ್ ಮಾಡಬೇಕು ಸರ್ ಅಂದರೆ, 3-4 ಸೆಟ್ ಮಾಡಿ, ಒಂದು ಸೆಟ್ಗೂ ಇನ್ನೊಂದು ಸೆಟ್ಗೂ ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಗ್ಯಾಪ್ ಕೊಟ್ಟು ಮಾಡಿದ್ರೆ ಭಾಳಷ್ಟು ಒಳ್ಳೆಯದು. ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮ ಮೇಯ್ನ್ ವರ್ಕೌಟ್ ಏನಿರುತ್ತೆ, ಮೇಯ್ನ್ ವರ್ಕೌಟ್ಗಿಂತ ಮುಂಚೆ ಮಾಡ್ಬೋದು, ಇಲ್ಲಾಂದರೆ ಮೇಯ್ನ್ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗೋಕ್ಕಿಂತ ಮುಂಚೆ ಇದನ್ನು ಮಾಡ್ಬಿಟ್ಟು ಹೋಗ್ಬೋದಾಗಿರುತ್ತೆ. ಮತ್ತು ಇನ್ನು ಇಂಟರ್ಮೀಡಿಯೇಟಲ್ಲಿ ಮಾಡುವಂಥವ್ರಾಯಿತು ಅಂದರೆ, ಸೇಮ್ 4 ಸೆಟ್ ಬೇಕಾಗುತ್ತೆ. ಅಲ್ಲೂ ಅಷ್ಟೇ, ವರ್ಕೌಟ್ ಮುಂಚೆ, ಆ ವರ್ಕೌಟ್ ಆದಮೇಲೆ ಮಾಡ್ಬೋದು. ಅದನ್ನು ಅಷ್ಟೇ, ಯಾವ ರೀತಿಯಾಗಿ ಬರುತ್ತೆ ಅಂದರೆ, ನೀವು ಇವಾಗ ಏನು ನೋಡಿದ್ರೆ ಅದೇ ರೀತಿಯಲ್ಲಿ ಇರುತ್ತೆ. ಬಟ್ ಟೈಮಿಂಗ್ಸಲ್ಲಿ ಬಂದು ನೀವು ಅಟ್ಲೀಸ್ಟ್ ಒಂದು 45 ಸೆಕೆಂಡ್ಸಿಂದ ಒಂದು 1.5 ಮಿನಿಟ್ಸ್ ತನಕ ಮಾಡಬೇಕಾಗತ್ತೆ. ಆ ರೀತಿ ಮಾಡಿದಾಗ ಚೆನ್ನಾಗಿ ಮಸಲ್ ಮೇಲೆ ಕಂಟ್ರೋಲ್ ಬರುತ್ತೆ, ಬಾಡಿ ಮೇಲೆ ಬ್ಯಾಲೆನ್ಸಿಂಗ್ ಕಂಟ್ರೋಲ್ ಬರುತ್ತೆ, ಕಾನ್ಸಂಟ್ರೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಅಡ್ವಾನ್ಸ್ ಲೆವೆಲಲ್ಲಿರೋದು, ಮಿನಿಮಮ್ 2 ನಿಮಿಷ ನೀವು ಹಿಡಿದಿಟ್ಕೊಳ್ಳೇಬೇಕು. 2 ಮಿನಿಟ್ಸ್ ಆ್ಯಂಡ್ ಅಬೌವ್ ಮಾಡಿದ್ರೆ ಭಾಳಷ್ಟು ಉತ್ತಮ, ತುಂಬ ಕಮ್ಮಿ ಟೈಮಲ್ಲಿ ಜಾಸ್ತಿ ರಿಸಲ್ಟ್ಸ್ನ ನೋಡ್ಬೋದಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಯಾರು ಬೇಕೋ ಮಾಡ್ಬೋದು, ಎಲ್ಲಿ ಬೇಕೋ ಮಾಡ್ಬೋದು. ಒನ್ ಆಫ್ ದ ಈಸಿಯೆಸ್ಟ್ ಎಕ್ಸಸೈಸ್ ನಿಮ್ಮ ಅಬ್ಡಮನ್ಗೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರೋವಂಥದ್ದು. ಸೊ ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತೋರಿಸ್ದಂಗೆ ನೀವೂ ನಿಮ್ಮ ವರ್ಕೌಟ್ ರೊಟೀನಲ್ಲಾಗಲಿ, ಇಲ್ಲ ನಿಮ್ಮ ಮನೆಯಲ್ಲಾಗಲಿ, ಎಲ್ಲನೂ ಹೊರಗಡೆ ಇದ್ದಾಗ ಅಲ್ಲೂ ನೀವು ಈ ವ್ಯಾಯಾಮನ ನೀವು ಮಾಡ್ಬೋದಾಗಿರುತ್ತೆ. ಒನ್ ಆಫ್ ಅ ಬೆಸ್ಟ್ ಎಕ್ಸಸೈಸ್ ನಿಮ್ಮ ಅಬ್ಡಮನ್ಗೆ ಟೋನ್ ಮಾಡೋದಕ್ಕೆ, ಪ್ಯಾಕ್ಸ್ ಮಾಡೋದಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಟಿಲ್ ದೆನ್ ಬಾಯ್ ಬಾಯ್.